ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ನಾನು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಲೇ ಮಧ್ಯಾಹ್ನ ಆಗೈತಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಕೂಡ ಒಗೆಯೋಕ್ಕೆ ಹಾಕಿದ್ದೀನಿ. ಫ್ರೆಂಡ್ಸ್, ಅಡುಗೆ ಏನೂ ಮಾಡಿಲ್ಲ ಇವತ್ತು. ನಾವ್ಯಾ ಇಲ್ಲೇ ಬಂದು ಇವಾಗಿನ್ನೂ ಅಡುಗೆ ಮಾಡಿಲ್ಲ. ಇವತ್ತು ಬೆಳಿಗ್ಗೆ ದೋಸೆ ಮಾಡಿದ್ವಿ ನಾಷ್ಟಕ್ಕೆ, ಹಂಗಾಗಿ ಇನ್ನೂ ಹಸುವಾಗಿದ್ದಿಲ್ಲ. ಮಕ್ಕಳಿಗೆ ಒಂದು ಸ್ವಲ್ಪ ಒಂದು ಮ್ಯಾಗಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ನಮ್ಮಿತ್ತಾಗ ಮ್ಯಾಗಿ ಬೇಕಂತೆ, ಅವಳೇ ಮಾಡ್ತಾಳಂತ ಇವತ್ತು. ಫ್ರೆಂಡ್ಸ್ ಬನ್ನಿ, ನಾನು ಮಾಡ್ತೀನಿ, ಹೆಂಗೈತಂತ ನೋಡ್ಕೊಂತೀವಿ. ಆಮೇಲೆ ನೀವು ಮಾಡಿ ಟೇಸ್ಟ್ ಮಾಡಿ ನಮ್ಮ ಅಮ್ಮನ ಕಬಿನ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ನವ್ಯ ನಮ್ಮಿತ್ತಾ ಇವಾಗ ಮ್ಯಾಗಿ ತಿಂತಾರ. ನವ್ಯ ನವ್ಯ ಇಲ್ಲೋಣ. ಹಾಯ್ ಅನ್ನ, ಹಾಯ್ ಅಲ್ಲೋಣ, ಹಾಯ್ ಅನ್ನ. ಆಂಟಿ ಹಾಯ್ ಹೇಳಿದ್ರು ನಿನಗೆ. ಏಯ್ ಹಾಸಿನಿ ಲಾಗ್ಸ್ರವರು ನಮ್ಮ ನವ್ಯಗೆ ಹಾಯ್ ಹೇಳಿ ಸಿಸ್ಟರ್ ಅಂತ ಹೇಳಿದ್ರು. ಅವಳಿಗೆ ಹಾಯ್ ಹಾಯ್ ಹೇಳಿದ್ದೀನಿ. ಅವಳು ಕೂಡ ನಿಮಗೆ ಹಾಯ್ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಹಾಯ್ ಹಾಯ್ ಹೇಳ, ಹಾಯ್. ಎಲ್ಲ ನಾನು ಇವಾಗ ನಮ್ಮ ತಂಗಿ ಮನೇಲಿ ಇರೋದ್ರಿಂದ ಬಟ್ಟೆಗಳು ಜಾಸ್ತಿ ತೊಗೊಂಬಂದಿಲ್ಲ ನಾನು. ಸ್ವಲ್ಪನೇ ಬಟ್ಟೆ ತೊಗೊಂಬಂದಿರೋದು. ನಮ್ಮ ಮನೇಲಿ ಎಲ್ಲ ಬಟ್ಟೆ ಅಲ್ಲೇ ಇದ್ದಾವೆ. ಫ್ರೆಂಡ್ಸ್, ನಮ್ಮ ನವ್ಯಾಗ ಕೋಲ್ಡ್ ಆಗಿತ್ತು. ಡೈಲಿ ಅವಳಿಗೆ ಎರಡಾದರೂ ಶ್ವೆಟರ್ ಬೇಕಾಗಿತ್ತು. ಯಾಕಂದರೆ ಇಲ್ಲೆಲ್ಲ ಜ್ವಲ್ಲು ಸುರಿಸಿಬಿಟ್ಟು ನೆಗಡಿ ಆದರೆ ಇದೆಲ್ಲ ತೋದ್ಕೊಂಬಿಡುತ್ತ ಜ್ವಲ್ಲು ಸುರಿಸಿ ಸುರಿಸಿ. ಅವಳಿಗೆ ಇವತ್ತು ನಾನು ಹಳೆ ಎರಡು ಸ್ವೆಟ್ರ್ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ವಾಶ್ ಮಾಡೋಕ್ಕೆ. ಇವಾಗ ಇದು ಹಳೆ ತೊಗೊಂಬಂದಿದ್ದೆ ಇರಲಿ ಅಂತಂದು. ಎಷ್ಟಾದರೂ ಸಾಲೋದಿಲ್ಲ ಅವಳಿಗೆ ಸ್ವೆಟ್ರಸ್ಸು, ಹಂಗಾಗಿ ಹಳೇದು ಹಾಕಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಇಲ್ಲೆಲ್ಲ ನೋಡಿ ಜ್ವಲ್ ಬಿಡ್ತಾಳ, ಅದೆಲ್ಲ ಕಲಿ ಆಗಿಬಿಟ್ಟು ಕೈಯಲ್ಲೇ ಉಜ್ಜಿ ಹಾಕ್ತೀನಲ್ಲ ಅಲ್ಲೇ ಮಾತ್ರ ಬೆಳ್ಳಗಾಗಿತ್ತು. ಓಪ್ಪ ಹಾಯ್ ಹೇಳು. ಹಾಯ್ ಆಂಟಿ, ಹಾಯ್ ಆಂಟಿ, ಹಾಯ್ ಆಂಟಿ. ಫ್ರೆಂಡ್ಸ್ ಬನ್ನಿ, ಇವಾಗ ನನ್ನ ಲಾಗನ್ನು ಮುಂದುವರಿಸ್ತೀನಿ ಫ್ರೆಂಡ್ಸ್. ನಾನು ಇನ್ನೊಂದು ಮಾತು ಏನು ಹೇಳಬೇಕಾಗಿತ್ತು ಅಂದರೆ, ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತೀರಾ, ಸ್ವಲ್ಪ ಒಂದು 5 ಸೆಕೆಂಡು ಕೂಡ ನೋಡ್ತಿರೋ ಇಲ್ಲ ಗೊತ್ತಿಲ್ಲ, ತಕ್ಷಣ ನೋಡಿದ ತಕ್ಷಣ ಕಮೆಂಟು ಲೈಕ್ ಮಾಡಿಬಿಟ್ಟು ಹೊರಟೋಗ್ತೀರಾ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ. ನಾನು ಕೂಡ ನಿಮ್ಮ ಚಾನೆಲ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ವಿಡಿಯೋಸ್ನ ಎಲ್ಲ ಕಂಪ್ಲೀಟಾಗಿ ನೋಡ್ತೀನಿ, ಫುಲ್ ನೋಡಿಬಿಟ್ಟು ನಾನು ಕಮೆಂಟ್ ಮಾಡ್ತೀನಿ ಫ್ರೆಂಡ್ಸ್. ಬಟ್ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಮಾತ್ರ ಆ ಥರ ಮಾಡ್ತಾರೆ, ಎಲ್ಲರೂ ಆ ಥರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬ ಸಬ್ಸ್ಕ್ರೈಬರು ತಕ್ಷಣ ನೋಡಿದ ತಕ್ಷಣ ಲೈಕು ಕಮೆಂಟ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಫ್ರೆಂಡ್ಸ್. ಪ್ಲೀಸ್ ಆ ಥರ ಮಾಡಬೇಡಿ. ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿನೂ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನೀವು ಸಬ್ಸ್ಕ್ರೈಬ್ ಆಗ್ತೀರಾ, ಒಂದು ಸ್ವಲ್ಪ ನೋಡಿ ಹೋಗ್ಬಿಡ್ತೀರಾ, ಯೂಟ್ಯೂಬ್ನವ್ರು ಏನು ಮಾಡ್ತಾರೆ, ಸಬ್ಸ್ಕ್ರೈಬರ್ನ ಅಂಥ ಸಬ್ಸ್ಕ್ರೈಬರ್ನ ತೆಗೆದು ಹಾಕ್ತಾರಂತೆ. ಅದಕ್ಕಾಗಿ ನನ್ನ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡೋಕ್ಕಾಗೋದಿಲ್ಲ ಅಂದರೂ ಕೂಡ ಒಂದು ಅರ್ಧ ಒಂದು 10 ನಿಮಿಷದ ನಾನು ವಿಡಿಯೋ ಮಾಡಿದ್ದೀನಿ ಅಂದರೆ ಅದರಲ್ಲಿ 10 ನಿಮಿಷದಲ್ಲಿ 5 ನಿಮಿಷ ಕೂಡ ಆದರೂ ನೋಡಿ ಫ್ರೆಂಡ್ಸ್. ಪ್ಲೀಸ್ ಹೆಲ್ಪ್ ಆಗುತ್ತೆ ನಮ್ಮಂಥವ್ರಿಗೆ ನೀವು ಸಪೋರ್ಟ್ ಮಾಡಿದರೆ. ನಾವೆಲ್ಲ ಹೊಸಬ್ರು ಸೇರಿಕೊಂಡು ನಮಗೆ ನೀವು ಸಪೋರ್ಟ್ ಮಾಡಬೇಕು, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಫ್ರೆಂಡ್ಸ್. ಇಷ್ಟೇ ನಾನು ಕೇಳ್ಕೊಳ್ಳೋದು, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವ್ಲಾಗನ್ನು ಮುಂದುವರಿಸ್ತೀನಿ. ಬಟ್ಟೆನ ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ವಾಷಿಂಗ್ ಮಿಷಿನು 8 ಕೆಜಿದಿದು. ಒಂದು ಇಬ್ಬರು ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದರೆ ಮೂರು ದಿವಸದ್ದು ಬಟ್ಟೆನ ವಾಶ್ ಮಾಡೋಕ್ಕೆ ಹಾಕ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗೈತಿದು ವಾಷಿಂಗ್ ಮಿಷಿನು. ನಮ್ಮದು 5.5 ಇದೆ, ಸ್ವಲ್ಪ ಸ್ವಲ್ಪನೇ ಬಟ್ಟೆ ಹಿಡಿಸುತ್ತಾ. ಬಟ್ ಇದು 8 ಕೆಜಿದಲ್ವಾ, ತುಂಬ ಚೆನ್ನಾಗಿ ವಾಶ್ ಮಾಡುತ್ತೆ, ಬಟ್ಟೆನೂ ಕೂಡ ವಾಶ್ ಆಗ್ತಾವೆ ಫ್ರೆಂಡ್ಸ್. ನೋಡಿ LG ಇದು. ಇವಾಗ ನಾನು ಮಿಕ್ಸಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ಮಿಕ್ಸು ತುಂಬ ಚೆನ್ನಾಗಿದೆ. ತೊಗೊಳೋ ಕೈಲಿ ಒಂದು ಸ್ವಲ್ಪ ಚೆನ್ನಾಗಿರೋದನ್ನು ತೊಗೊಂಡ್ರೆ 1 ಅವರ್ ಆಗುತ್ತೆ ಇದು ಮಿಕ್ಸಿಗೆ ಹಾಕಿದರೆ. ನಾವು ಪದೇ ಪದೇ ತೊಗೊಳ್ಳುವಂಥ ವಸ್ತುಗಳು ಅಲ್ಲ ಇವು, ಈ ಥರ ಎಲೆಕ್ಟ್ರಾನಿಕ್ ವಸ್ತುಗಳು.
ಪದೇ ಪದೇ ದುಡ್ಡು ಹಾಕಿ ತೊಗೊಳಕ್ಕೂ ಆಗಲ್ಲ, ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದ್ರೆ ಕಡಿಮೆ ರೇಟಿಗೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ತೊಗೊಳ್ಳೋ ಕೈಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳಿ. ಯಾರಾದರೂ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಐಡಿಯಾ ಇದ್ದರೆ, ನಮ್ಮ ಮನೇಲಿ ನಮ್ಮ ಮನೆಯವರು ಅವಾಗ ಇವಾಗ ಒಂದು 5-6 ವರ್ಷ 7 ವರ್ಷದ ಹಿಂದೆ ತೊಗೊಂಬಂದಿದ್ರು, 5.5 ಅದು. ಅಷ್ಟೊಂದು ಬಟ್ಟೆನೂ ವಾಶ್ ಮಾಡೋಕ್ಕಾಗಲ್ಲ ಅದರಲ್ಲಿ ನೀಟಾಗಿ. ಅಷ್ಟೊಂದು ಕ್ಲೀನ್ ಆಗುತ್ತೆ ಬಟ್ ಮಕ್ಕಳದೆಲ್ಲ ಬಟ್ಟೆ ಇರುತ್ತಲ್ಲ ಕಲಿಯಾಗಿರ್ತಾವೆ, ಅವೆಲ್ಲ ಕ್ಲೀನ್ ಆಗಲ್ಲ. ಇದರಲ್ಲಿ ಕ್ಲೀನ್ ಆಗುತ್ತೆ. ಎಲ್ಲ ಥರದ ಆಪ್ಷನ್ಸು ಇದೆ ನೋಡಿ ಫ್ರೆಂಡ್ಸ್. ಸ್ಪೋರ್ಟ್ಸ್ ವೇರ್ ಇದೆ, ಜೆಂಟಲ್ ಕೇರ್ ಇದೆ, ಡೆಲಿಕೇಟ್ ಇದೆ, ಸ್ಟೇನ್ ಕೇರ್ ಇದೆ, ಸೈಲೆಂಟ್ ವಾಶ್ ಇದೆ, ಸ್ಪೀಡ್ 14 ಇದೆ, ಡೌನ್ಲೋಡ್ ಸೈಕಲ್ ಅಂತಿದೆ ನೋಡಿ, ಬೇಬಿ ಸ್ಟೀಮ್ ಕೇರ್ ಇದೆ, ಅಲರ್ಜಿ ಕೇರ್ ಇದೆ ಫ್ರೆಂಡ್ಸ್, ಕಾಟನ್ ಇದೆ, ಕಾಟನ್ ಪ್ಲಸ್ ಇದೆ, ಈಸಿ ಕೇರ್ ಇದೆ, ಡುವೆಟ್ ಇದೆ. ಡುವೆಟ್ಟಲ್ಲಿ ನಾವು ಮ್ಯಾಟ್ಗಳನ್ನು ಹಾಕ್ಕೋಬೋದು, ದಪ್ಪ ದಪ್ಪ ಬಟ್ಟೆನ ಮಿಕ್ಸಲ್ಲಿ ಎಲ್ಲ ಮಿಕ್ಸ್ ಹಾಕ್ಬೋದು ಫ್ರೆಂಡ್ಸ್. ಈ ಥರ ಇದೆ ಇವ್ರದ್ದು, ನಮ್ಮ ತಂಗಿದು ಎಲ್ ಜಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಮ್ಮದು ಚಿಕ್ಕದು 5.5, ಪರವಾಗಿಲ್ಲ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವ್ಲಾಗನ್ನು ಮುಂದುವರಿಸ್ತೀನಿ. ಇವಾಗ ನಾನು ನಮ್ಮ ಮಮ್ಮಿ ತಗ ಮುಂದೆ ಅಡುಗೆ ಮನೆ ಹೊರಟಿದ್ದಾಳೆ. ಅವಳು ಇವಾಗ ಮ್ಯಾಗಿ ಮಾಡ್ತಾಳಂತ, ಮ್ಯಾಗಿ ಮಾಡೋದು ಕಲ್ತಾಳೆ ನಮ್ಮ ನಮಿತ. ಮ್ಯಾಗಿ ಮಾಡೋದನ್ನು ತೋರಿಸ್ತಾಳೆ ಇವಾಗ ನೋಡಿ. ಪಾತ್ರೆ ತಿಕ್ಕಿ ವಾಶ್ ಮಾಡಿಟ್ಟಿದ್ದೆ, ನಮಿತ ತಿಕ್ತಾಳೆ. ನಮ್ಮ ನವೇನು ಬಿಟ್ಬಿಟ್ಟು ರೂಮಿಗೆ ಕಿಚನ್ಗೆ ಹೊರಟಿದ್ದೆ, ಕೂಗ್ತಾ ಇದ್ಲು. ಇಲ್ಲ ಬಾಮ್ಮ, ನಿನ್ ಬಿಟ್ಟು ಹೋಗಲ್ ಬಾಮ್ಮ, ಸಾರಿ ಮಾ, ಸಾರಿ ಚಿನ್ನಿ. ಹ್ಞೂ ಬಾ ತಂಗಿ, ಮ್ಯಾಗಿ ಮಾಡ್ತಾ ಅಂತ. ಮ್ಯಾಗಿ ಮಾಡ್ತೀಯ ನಮಿತಾ? ಹ್ಞೂ ಸರಿ ಮಾ. ಪಾತ್ರೆ ಬೇಕಾ? ಕೊಡ್ತೀನಿರ ಫ್ರೆಂಡ್ಸ್. ಇವಾಗ ನೋಡಿ, ಒಂದು ಗ್ಲಾಸ್ ನೀರು, 2 ಗ್ಲಾಸ್ ನೀರು ಹಾಕ್ಬಿಟ್ಟಲ್ಲ, 2 ಮಾಡ್ಕೊತೀಯ? ಒಂದು ಫ್ರೆಂಡ್ಸ್. ಇವಾಗ ನಮಿತಾಗೆ ಸ್ವಲ್ಪ ಅದು ಸೂಪ್ ಥರ ಇದ್ದರೆ ಕುಡಿತಾಳ, ಹಂಗಾಗಿ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಾಳ. ಮ್ಯಾಗಿ ಇದೆ, 2 ಪ್ಯಾಕೆಟ್ ಇದೆ, ಅವ್ರು ಅಕ್ಕಗೊಂದು ಅವಳಿಗೊಂದು. ಅವಳು ನವ್ಯಾಗ ನೀರು ಥರ ಮಾಡಿದರೆ ತಿನ್ನೋದಿಲ್ಲ, ಹಂಗಾಗಿ ಇವಾಗ ಫಸ್ಟು ನಮಿತಾಗ ಮಾಡ್ಕೊತಾಳು. ನೀರು ಬಿಸಿಗಿಟ್ಟಾಳ ನಮಿತಾ. ಇವಾಗ ಫಸ್ಟ್ ಅವಳಿಗೆ ಒಂದು ಮಾಡ್ಕೊಂಡ್ಬಿಡ್ತಾಳ, ಆಮೇಲೆ ನವ್ಯಾಗ ಮಾಡ್ಕೊ. ನವ್ಯಾಗ ಸ್ವಲ್ಪ ನೀರು. ಏನು ಮಾತಾಡ್ತೀರಿ ನೀವು? ಏನು ಹೇಳ್ಬೇಕು ಚಿನ್ನಿ? ಏನು ಹೇಳ್ತಿ? ಹಾಯ್ ಹೇಳುವ. ಹಾಯ್. ಅಯ್ಯೋಯ್ಯೋ, ಹಾಯ್ ಅಂದರೆ ಅಪ್ಪ ಅಂತೀಯ? ಸರಿ ತಂಗಿ ಮ್ಯಾಗಿ ಮಾಡ್ತಾಳೆ ನೋಡು. ಫ್ರೆಂಡ್ಸ್ ಈಗ ನೀರು ಕುದಿ ಬಂದಿದೆ ನೋಡಿ. ಏನು ಹಾಕಕತ್ತಿ? ಮ್ಯಾಗಿ ಹಾಕಬೇಕು ಫಸ್ಟು. ಹ್ಞೂ, ಮ್ಯಾಗಿ ಮಾಡ್ಕೊಡ್ತೀಯ ನಮಗೆ? ಮಾಡ್ಕೊಡ್ತೀನಿ. ಅನ್ನ ಸಾಂಬಾರು? ಅನ್ನ ಸಾಂಬಾರು ದೊಡ್ಡ ರುಚಿಯಾಗಿದೆ, ಅಡುಗೆ ಮಾಡ್ಕೊಡ್ತೀನಿ. ಹೌದಾ? ಅಡುಗೆ ಮಾಡೋದು ಕಲಿತೆ, ಇನ್ನು ಓದೋದು ಬರೆಯೋದು ಕಲಿತೆ. ಓದೋದು ಬರೆಯೋದು ಕಲಿತೀನಿ. ಹ್ಞೂ, ಆಮೇಲೆ ಇದ್ದಿದ್ದೆ ಅಡುಗೆ ಮಾಡೋದು. ಹ್ಞೂ, ಇವಾಗ ಓದೋ ಟೈಮಲ್ಲಿ ಓದಬೇಕು. ಓಮ್ಮ ತಂಗಿ ಮ್ಯಾಗಿ ಮಾಡ್ತಾಳಂತಮ್ಮ, ನೀನು ಮಾಡ್ತೀಯ ಮ್ಯಾಗಿ? ಮಾಡ್ತೀಯ ನೀನು? ಹಾ, ನಾವೇ. ಎದಕ್ಕೆ? ಹ್ಞೂ, ಕೊಡ್ತೀನಿ. ಫ್ರೆಂಡ್ಸ್ ನೋಡಿ ಈಗ ಈ ಥರ ಬಂದಿದೆ. ಹ್ಞೂ, ಯಾವ ಥರ ಬಂದಿದೆ ನೋಡಿ ಈ ಥರ. ಹಾಂ, ಕುದಿ ಬಂದೈತಾ? ಕುದಿ ಬಂದೈತಿ ಅನ್ಬೇಕು. ಕುದಿ ಬಂದಿದೆ. ಹಾಂ ನೋಡಿ, ಒಂಚೂರು ಈ ಥರ ಮಾಡ್ಕೊಬಿಟ್ಟು ಬಿಡಬೇಕು. ಹ್ಞೂ, ಮ್ಯಾಗಿ ಮಾಡೋಕ್ಕೆ ಬರಲ್ವ ಯಾರಿಗೂ? ಬರುತ್ತೆ. ಸ್ಟೋವ್ ಇದನ್ನು ಇಟ್ಕೊಂಡಿದ್ದೀನಿ. ಹ್ಞೂ ಹ್ಞೂ, ಏನು ಪೌಡರ್ ಫ್ರೆಂಡ್ಸ್? ಇದು ಮ್ಯಾಗಿ ಪೌಡರ್ ನೋಡಿ, ಮೇಲೆ ಹಾಕ್ತಾ ಇದ್ದೀನಿ ಬನ್ನಿ. ಬಂದರ ಹಾಕ.
ಸ್ವಲ್ಪ ಇಲ್ಲಿ ಮೇಲೆ ಇರುತ್ತಲ್ಲ ಅದನ್ನ ಈ ತರ ಮಿಕ್ಸ್ ಮಾಡ್ಕೋಬೇಕು. ಚಿಕ್ಕ ಬುಕ್ಕ ಆಟ ಆಡೋಣ. ಚಿಕ್ಕ ಬುಕ್ಕು ಬೇಡ ಬೇಡ. ಫ್ರೆಂಡ್ಸ್, ಇಷ್ಟು ಸೂಪ್ ಇದ್ರೆ ಅವಳು ನಮಿತಾ ತಿಂತಾಳ, ಆಮೇಲೆ ಅದು ಲಾಸ್ಟಿಗೆ ಸೂಪ್ ಕುಡಿತಾಳೆ. ಫ್ರೆಂಡ್ಸ್, ನಮಿತಾ ಆಯ್ತಲ್ಲ ನಿಂದು, ಆಫ್ ಮಾಡು. ಹಾಕೋತಿಯ? ಹಾಕ್ಲೆ ನಾನೇ ಹಾಕೋತಿ. ಬೇಡ ಕೊಡು, ನಾ ಹಾಕ್ತೀನಿ. ನಿಧಾನ, ಬಿಸಿ ಇರುತ್ತೆ. ಆಯ್ತಾ? ನಮಿತಾ ನಾವ್ಯಾಗ ಮಾಡ್ಲ ಇವಾಗ. ಬನ್ನಿ ಫ್ರೆಂಡ್ಸ್, ನಮ್ಮ ಮ್ಯಾಗಿ ತಿನ್ನಲ್ಲ. ಸರಿ ನೋಡಿ ಫ್ರೆಂಡ್ಸ್, ನಮಿತಾ ಇವಾಗ ಮ್ಯಾಗಿ ತಿಂತಾ ಇದ್ದಾಳೆ. ನವ್ಯಾಗೂ ಬೇಕಂತ ಅವರು ತಂಗಿಗೆ ಕೂಗ್ತಾ ಇದ್ದಾಳೆ, ನನಗೂ ಕೂ ತಿನ್ನಿಸು ಅಂತಂದು. ಫ್ರೆಂಡ್ಸ್, ಅವಳಿಗೆ ಇವಾಗ ನಾನು ಮ್ಯಾಗಿ ಮಾಡಿಬಿಟ್ಟು ತಿನ್ನಿಸ್ತೀನಿ. ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಿಮ್ಮ ಜೊತೆಗೆ. ಫ್ರೆಂಡ್ಸ್ ನೋಡಿ, ಇವಾಗ ಆಲ್ರೆಡಿ ಕತ್ಲಾಯಿತು, ರಾತ್ರಿ ಆಗೈತಿ. ರಾತ್ರಿಗೆ ಅಡುಗೆ ರೆಡಿ ಮಾಡೋಕತ್ತಾಳ ನಮ್ಮ ತಂಗಿ. ಅನ್ನ ಸಾಂಬಾರು ಮೊಟ್ಟೆ ಫ್ರೈ ಏನಾದರೂ ಮಾಡ್ಕೋಬೇಕು. ಫ್ರೆಂಡ್ಸ್, ಮಧ್ಯಾಹ್ನ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಮ್ಮ ನವ್ಯಾಗ ಮ್ಯಾಗಿ ತಿನ್ನಿಸ್ಬಿಟ್ಟು ಆಮೇಲೆ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ನೆಲ್ಲ ಅದೆಲ್ಲ ಬಟ್ಟೆ ಒಣ ಹಾಕಿಬಿಟ್ಟು ಮತ್ತು ಹಾಸಿಗೆನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣ ಹಾಕಿ ಸಾಯಂಕಾಲ ಒಂದು ಸ್ವಲ್ಪ ಟೀ ಕುಡಿದು ಪಾಪ್ಕಾರ್ನ್ ತಂದಿದ್ರು. ಪಾಪ್ಕಾರ್ನ್ ತಿಂದುಬಿಟ್ಟು ಪಾಪುಗೆ ಸ್ನಾನ ಮಾಡಿಸಿದ್ವಿ. ಮಕ್ಕಳಿಗೆ ಸ್ನಾನ, ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ಇವಾಗ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಇವಾಗ ಆಲ್ರೆಡಿ ರಾತ್ರಿ ಅಡುಗೆ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ಇಷ್ಟೇ ನಾನು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಎಲ್ಲರೂ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಫ್ರೆಂಡ್ಸ್, ಬಾಯ್.